ನೇಹ ಹಿರೇಮಠ್ಗೆ ರಾಮದುರ್ಗ ಪಟ್ಟಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಶ್ರದ್ಧಾಂಜಲಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ವೃತ್ತ ಹತ್ತಿರ ನೇಹ ಹಿರೇಮಠ್ ಹತ್ಯೆಯನ್ನು ಖಂಡಿಸಿ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ, ಪುನೀತ್ ಫೌಂಡೇಶನ್ ಹಾಗೂ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ವತಿಯಿಂದ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಒಂದು ಕಾರ್ಯಕ್ರಮ ರಾಮದುರ್ಗ ಪಟ್ಟಣದಲ್ಲಿ ಆಯೋಜಿಸಲಾಗಿತ್ತು. ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅಧ್ಯಕ್ಷ ಶಿವಕುಮಾರ್ ಆರ್ ಮೀಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ಅಧ್ಯಕ್ಷ ರಾಜೇಶ್ ಹರ್ಲಾಪುರ್, ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಮತ್ತು ಬಿಜೆಪಿ ಮುಖಂಡ ರಸೂಲ್ ಕಾಜಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ದಿವಂಗತ ಕುಮಾರಿ ನೇಹ ಹಿರೇಮಠ್ ಅವರು ಒಬ್ಬ ವಿಕೃತ ವ್ಯಕ್ತಿ, ಎಂಥ ಕೆಟ್ಟ ವ್ಯಕ್ತಿ, ದುಷ್ಟ ವ್ಯಕ್ತಿ, ಅಲ್ಲಿ ಯಾರಿಗೂ ಅದು ಕಂಪೇರ್ ಮಾಡೋಕ್ಕಾಗಲ್ಲ ಅಂಥ ವಿಕೃತ ವ್ಯಕ್ತಿ ಇವತ್ತು ಕೊಲೆ ಮಾಡಿ ಸಾಯಿಸಿದ್ದಾನೆ. ಆ ಸಂದರ್ಭದಲ್ಲಿ ಸರ್ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಸಂಸ್ಥೆಗಳು ಆಯೋಜಿಸಿದ್ದಾವೆ. ಇದು ನಮ್ಮ ಹಿಂದುತ್ವದಲ್ಲಿ ಇಂಥವು ನಡೀತಾನೆ ಬಂದವೆ. ಈ ಸರ್ಕಾರದವರು ಹಿಂದೆ ನೀವು ಮಾಡಿದ್ರಿ, ಆ ಸರ್ಕಾರದವ್ರು ನೀವು ಈಗ ಮಾಡ್ತೀರಂತ ಹೇಳ್ತಾರೆ ಹೊರತು ಇದಕ್ಕೆ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ತಾ ಇಲ್ಲ, ಒಂದು ಕಠಿಣವಾದ ಕಾನೂನು ತರ್ತಾ ಇಲ್ಲ. ಹಾಗಾಗಿ ನಾನು ಯಾವ ಪಕ್ಷ, ಯಾವ ಸರ್ಕಾರ, ಯಾವ ವ್ಯಕ್ತಿ ಅನ್ನೋಕ್ಕಿಂತನೂ ಮುಖ್ಯ ಅಲ್ಲ. ನಮ್ಮ ಮಹಿಳೆಯರಿಗೆ, ನಮ್ಮ ಹೆಣ್ಣುಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ರಕ್ಷಣೆ ಬೇಕು. ಯಾವ ವ್ಯಕ್ತಿ ಇವತ್ತು ಕೊಲೆ ಮಾಡಿದ್ದಾನೆ, ದುಷ್ಟ ವ್ಯಕ್ತಿ, ಆ ದುಷ್ಟಶಕ್ತಿಗೆ ನಮ್ಮ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಹಾಗೂ ಪುನೀತ್ ಯುವ ಫೌಂಡೇಶನ್ ಹಾಗೂ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ವತಿಯಿಂದ ಒಂದು ಸರ್ಕಾರಕ್ಕೆ ಮತ್ತು ಏನಿವತ್ತು ಕಾನೂನು ಚೌಕಟ್ಟಿನಲ್ಲಿದ್ದಾನೆ ಇವತ್ತು ಅವನಿಗೆ